ನ್ಯೂಸ್ಗೆ ಸ್ವಾಗತ. ಪೊಲೀಸ್ ಅಧಿಕಾರಿ ವಿರುದ್ಧ ಹಲ್ಲೆ ಆರೋಪ. ವಿಜಯಪುರ ಗ್ರಾಮೀಣ ಗೋಳಗುಮಠ ಪೊಲೀಸ್ ಠಾಣೆಯ ಸರ್ಕಲ್ ಇನ್ಸ್ಪೆಕ್ಟರ್ ಶಂಕರಗೌಡ ಬಸಂಗೌಡರ ಅನಾವಶ್ಯಕ ವಿಷಯಕ್ಕೆ ಅಮಾಯಕನ ಮೇಲೆ ಹಲ್ಲೆ ಮಾಡಿರುವ ಆರೋಪ ಕೇಳಿಬಂದಿದೆ. ಪ್ರದೀಪ್ ಅರವಿಂದ್ ಗಿರ್ಗಾಂವ್ಕರ್ ಹಲ್ಲೆಗೊಳಗಾದ ವ್ಯಕ್ತಿ. ಪ್ರಕರಣವೊಂದರಲ್ಲಿ ತಮ್ಮ ಸಂಬಂಧಿಕರ ಹೆಸರು ಕೇಳಿ ಬಂದಿದ್ದಕ್ಕೆ ಪೊಲೀಸ್ ಠಾಣೆಗೆ ವಿಚಾರಿಸಲು ಪ್ರದೀಪ್ ಹೋಗಿದ್ದರು. ಈ ವೇಳೆ ವಿಜಯಪುರ ಗ್ರಾಮೀಣ ಗೋಳಗುಮಠ ಪೊಲೀಸ್ ಠಾಣೆ ಸರ್ಕಲ್ ಇನ್ಸ್ಪೆಕ್ಟರ್ ಶಂಕರಗೌಡ ಬಸಂಗೌಡರ ಅನಾವಶ್ಯಕವಾಗಿ ಮಾರಣಾಂತಿಕ ಹಲ್ಲೆ ಮಾಡಿದ್ದನ್ನು ಖಂಡಿಸಿ ಇಂದು ಇಂಡಿಪಟ್ಟಣದಲ್ಲಿ ತಾಲೂಕಾ ಸುವರ್ಣಕಾರರು ಮತ್ತು ಸರಾಫ್ ವರ್ತಕ ಸಂಘ ಇಂಡಿ ಇವರಿಂದ ಪ್ರತಿಭಟನೆ ಮಾಡಿ ಮಾನ್ಯ ತಹಶೀಲ್ದಾರರವರಿಗೆ ಮನವಿ ಸಲ್ಲಿಸಿದ್ದಾರೆ. ನಂತರ ಸೋಮಶೇಖರ್ ಬಿರಾದರ್ ಮಾತನಾಡಿ, ಹಲ್ಲೆ ಮಾಡಿದ ಪೊಲೀಸ್ ಅಧಿಕಾರಿಯ ಮೇಲೆ ಸೂಕ್ತ ಕ್ರಮ ಕೈಗೊಳ್ಳಬೇಕು, ಇಲ್ಲದಿದ್ದರೆ ಮುಂದಿನ ದಿನಗಳಲ್ಲಿ ಅಂಗಡಿಗಳನ್ನು ಬಂದ್ ಮಾಡಿ ಪ್ರತಿಭಟನೆ ಮಾಡುವುದಾಗಿ ಎಚ್ಚರಿಕೆ ನೀಡಿದ್ದಾರೆ. ದಿವಸ ವಿಜಯಪುರದಲ್ಲಿ ಬಾಳು ಗಿರಿಗಾಂವ್ಕರ್ ಅನ್ನೋರು ಅವರ ಅಧ್ಯಕ್ಷರಲ್ಲರು ವಿಶ್ವಕರ್ಮ ಸಭಾದು ಅವರಿಗೆ ನಿನ್ನೆ ಗೋಳಗುಮಠ ಪೊಲೀಸ್ ಠಾಣೆಯ ಬಸನಗೌಡ ಶಂಕರಗೌಡ ಬಸನಗೌಡರ ಸಿಪಿ ಅದರ ಅವರು ವಿನಾಕಾರಣ ಅವ್ರ ಮೇಲೆ ಹಲ್ಲೆ ಮಾಡ್ಯಾರ. ಆ ಹಲ್ಲೆ ವಿರುದ್ಧ ನಾವೆಲ್ಲ ಪ್ರತಿಭಟನೆ ಮಾಡ್ಲತ್ತೀವಿ. ಮತ್ತು ಹಲ್ಲೆ ಯಾಕೆ ಮಾಡೋದು ಅನ್ನೋದು ಬೇಕು, ಮತ್ತು ಆ ತಪ್ಪಿತಸ್ಥ ಅಧಿಕಾರಿಗಳಿಗೆ ಸೂಕ್ತ ಕಾನೂನು ಅಡಿಯಲ್ಲಿ ಶಿಕ್ಷೆ ಆಗಬೇಕು. ಅದು ನಮ್ಮದು ವಿನಂತಿ ಪ್ರತಿಭಟನೆ. ಮತ್ತು ಆ ಶಿಕ್ಷೆ ಆಗುವವರು ಹೋರಾಟ ಮುಂದುವರೆಸ್ತಾರೆ. ಯಾವ ಕಾರಣಕ್ಕಾಗಿ ಅವರು ವಿನಾಕಾರಣ ಹೇಗೆ ಅಂದರೆ ಅವರ ಗಿರ್ಗಾಂವ್ಕರ್ ಅವರ ಯಾರೋ ಸಂಬಂಧಿಕರದು ಅಂಗಡಿ ತುಡುಗಿನ ಮಾಲನ್ನು ಇಟ್ಕೊಂಡಿದೆ ಅಂತೇಳಿ ಬಂದರು ಪೊಲೀಸರು. ಬಂದು ಏನದ 1 ಕಿಲೋ ಬಂಗಾರ ಕೊಡು, 2 ಕಿಲೋ ಬಂಗಾರ ಕೊಡು ಹಿಂಗೆ ಡಿಮಾಂಡ್ ಮಾಡ್ರೆ. ಅವ್ರು ಕೇಳ್ಯಾರ ಎಲ್ಲಿ ಕಟ್ಬೇಕಾಗ್ಯದ, FIR ಎಲ್ಲಿ ಅದ, ನೀವು ಅವರು ಇದು ಬರಬೇಕಾದ್ರೆ ಯಾವ ಆಧಾರ ಮೇಲೆ ನೀವು ಬಂದಿರಿ ಅಂತೇಳಿ ಕಾಯ್ದೇಶರಿಗೆ ಕೇಳ್ಯಾರ. ನಮಗೇನು ಈ ಕಾಯ್ದೇಶರಿಗೆ ಕೇಳುತ್ತೇಳಿ ಇವ್ರ ಮ್ಯಾಲ ಹಲ್ಲೆ ಮಾಡ್ಯಾರ. ಕಾಯ್ದೇಶರಿ ಕೇಳೋದು ಏನದ ನಮ್ಮ ತಪ್ಪದ, ಸಂವಿಧಾನ ನಮ್ಗೆ ಅದಕ್ಕೆ ಅಧಿಕಾರ ಕೊಟ್ಟದ, ನಮ್ಗೆ ಕೇಳುವ ಹಕ್ಕದ, ಅವ್ರು ಅದಕ್ಕೆ ಸ್ಪಷ್ಟನೆ ಕೊಡಿಯೋದು ಅವ್ರ ಕರ್ತವ್ಯ ಅದ. ಇವೆರಡೂ ಸ್ಪಷ್ಟ ಉಲ್ಲಂಘನೆ ಆಗ್ಯಾವ ಇಲ್ಲಿ. ಮತ್ತು ಬರೀ ಕೇಳಿದ್ರೆ ಇವರು ಹೊಡಿತಾರಂದ್ರೆ ಮುಂದೆ ವ್ಯಾಪಾರ ಮಾಡೋದು ಹೆಂಗೆ? ನಾವು ಬಂಗಾರ ಅಂಗಡಿಯವರು ಇನ್ನು ಎಲ್ಲರೂ ಬರ್ತಾರೆ, ಯಾರ್ಯಾರು ಕರ್ಕೊಂಬರ್ತಾರೆ, ಕರ್ಕೊಂಬಂದಿರೋದ ನಿಮ್ಮ ಅಂಗಡಿ ಮಾರಿದೇವತ್ತಾರ, ಕಿಲೋಗಟ್ಟಲೆ ಬಂಗಾರ ಬಿಡ್ತಾರೆ. ಅದಕ್ಕೇನು ಆಧಾರ ಇರೋಂಗಿಲ್ಲ, ಏನೂ ಇರೋಂಗಿಲ್ಲ. ಬರೀ ಒಬ್ಬ ಕಳ್ಳನ ಮಾತಿಗೆ ಇವರು ಇಷ್ಟು ಇದು ಮಾಡ್ತಾರೆ, ಸೂಕ್ಷ ಪುರಾವೆಗಳಿರಂಗಿಲ್ಲ, ಸಾಕ್ಷಿ ಇರೋಂಗಿಲ್ಲ. ಅವನಿಗೆ ಕರ್ಕೊಂಬರ್ತಾರೆ, ಅಂಗಡಿಯನ್ನು ನುಗ್ಗಿಸ್ತಾರೆ. ನಮ್ಮಲ್ಲಿ ಫುಟೇಜನೂ ಅದಾವ, ನಮ್ಮಲ್ಲಿ ಇಂಡಿ ಒಳಗೆ ಆಗಿದ್ದದ. ರಮೇಶ್ ಪತ್ತಾರ್ ಅನ್ನೋರ ಅಂಗಡಿ ಒಳಗೆ ಸುಮ್ ಸುಮ್ಮಗೆ ಕಳ್ಳಕ್ಕೆ ಬಂದು ನುಗ್ಗಿಸ್ತಾರೆ, ಈ ಅಂಗಡಿ ಹೋಗುನಿ ಬಂದು ಹಿಂಗೆ ಹೇಳಂತೇಳಿ ಅವರೇ ತಿಳಿಸ್ತಾರೆ. ಮತ್ತು ಈ ರೀತಿ ಅನ್ಯಾಯ ಆದ್ರೆ ಮುಂದೆ ಮಾಡೋದು ಹೆಂಗೆ? ನಮ್ಮ ವ್ಯಾಪಾರ ದಿನ ನಮಗೆ ಇದು ಒಂದು ದೊಡ್ಡ ಚಿಂತೆ ಆಗಿಬಿಟ್ಟದ. ಯಾವ ರೀತಿ ಯಾರು ಬರ್ತಾರೆ ಅನ್ನೋದೇ ಗೊತ್ತಾಗಲ್ಲ. ಹಂಗೆ ಇದೆ ನಮ್ಮ ಮೂರು ಆರೋಪಿ ಸೇಮ್ ಅದೇ ಅಂಗಡಿ ತಂದು ಮೂರು ಆರೋಪಿಗೆ ಮೊದಲ ಹುಬ್ಬಳ್ಳಿಯವ್ರು 3 ದಿನ ಇದ್ರಾಗಿ ಇಟ್ಕೊಂಡ್ರು ಪೊಲೀಸ್ ಠಾಣೆದಾಗ. ನಮಗೂ ಯಾವ ಸೂಕ್ತ ಇದು ಕೊಡ ನಮ್ಮ ಬಾಳೂರು ಗಿರ್ಗಾಂವ್ಕರವರು ಅಧ್ಯಕ್ಷರು, ಜಿಲ್ಲಾಧ್ಯಕ್ಷರು, ಕರ್ನಾಟಕ ಮಹಾಸಭಾ ವಿಶ್ವಕರ್ಮ ಮಹಾಸಭಾದ ಜಿಲ್ಲಾಧ್ಯಕ್ಷರು ಗೋಳಗುಮಠ ಪೊಲೀಸ್ ಠಾಣೆಗೆ ಹೋದಾಗ ಅಲ್ಲಿ ಸರ್ಕಲ್ ಇನ್ಸ್ಪೆಕ್ಟ್ರು ಮತ್ತು ಅವ್ರ ತಂಡ ಕೂಡಿ ವಿನಾಕಾರಣ ಹಲ್ಲೆ ಮಾಡಿದ್ರು. ಅದಕ್ಕೆ ಅವ್ರು ಏನದ ನಮಗೆ ಆ ವಿಷಯ ತಿಳಿದು ಕೂಡ ನಾವು ಎಲ್ಲ ತಾಲೂಕಿನ ವಿಷಯ ರೀ ನಾವು ಅವ್ರಿಗೆ ಬೆಂಬಲಾರ್ಥವಾಗಿ ನಮ್ಮ ಅಂಗಡಿ ಮುಂಗಟ್ಟು ಎಲ್ಲ ನಮ್ಮ ಉದ್ಯೋಗವನ್ನು ಬದಿಗೊತ್ತಿ ನ್ಯಾಯಕ್ಕಾಗಿ ನಾವೆಲ್ಲ ಈಗ ಹೋರಾಟ ಮಾಡ್ಲಿಕ್ಕಿದ್ದೀವಿ. ನ್ಯಾಯ ಸಿಗುವವರಿಗೆ ನಾವೆಲ್ಲ ಅಂಗಡಿ ಮುಂಗಟ್ಟು ಬಂದ್ ಮಾಡಿ ಉಗ್ರ ಹೋರಾಟ ಮಾಡಬೇಕಾಗ್ಯದ. ಅದ್ರ ಸಲುವಾಗಿ ನಾವು ಇವತ್ತು ನಮ್ಮ ಪತ್ರಕರ್ತರಿಗೂ ನಾ ಈ ಎಲ್ಲ ವಿನಂತಿ ಮಾಡಿದ್ದೀನಿ, ನಮ್ಮೆಲ್ಲ ಮೀಡಿಯಾದೊಳಗೆ ಸರಿಯಾಗಿ ಬರಲಿ ಅಂತೇಳಿ ನಾ ನ್ಯಾಯ ಸಿಗ